ಶ್ವೇತ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಕಾರ್ನ್ ಪಲಾವ್ ಮಾಡೋಣ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಾದರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಇವಾಗ ಕಾರ್ನ್ ಪಲಾವ್ ಮಾಡೋದಕ್ಕಿಂತ ಒಂದು ವಿಡಿಯೋ ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡ್ಬೋದು, ಮಂದಿಗೆ ನಾನು ಸ್ಟೌವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತೀನಿ, ಎಣ್ಣೆ ಬಿಸಿ ಆಗಲಿ. ಇವಾಗ ನೋಡ್ಬೋದು ಎಣ್ಣೆ ಬಿಸಿ ಆಗಿದೆ. ಮೊಮೆಂಟಲ್ಲಿ ಒಂದು ಹೂವನ್ನು ತೊಗೊಳ್ಬೋದು, ಫ್ಲವರ್ ಇದು ತೊಗೊಂಡಿದ್ದೀನಿ, ಮರಾಠಿ ಮಗು ಅಂತ ತೊಗೊಂಡಿದ್ದೀನಿ, ಒಂದು 3 ಲವಂಗ ತೊಗೊಂಡಿದ್ದೀನಿ, ಒಂದು ಸ್ಟಾರ್ ಹೂವು, ಒಂದು ಸ್ವಲ್ಪ ಕಲ್ಲು ಹೂವು ಅಂತಾರೆ ಅದು ತೊಗೊಂಡಿದ್ದೀನಿ, ಒಂದು 2 ಪಲಾವ್ ಎಲೆ, ಒಂದು ಚಕ್ಕೆ ಪೀಸು, ಸ್ವಲ್ಪ ಓಮ್ ಕಾಳು, ಮತ್ತು 5 ಪತ್ರೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಹೂವನ್ನು. ಇವಾಗ ಇದಿಷ್ಟು ಹಾಕೋದಣ್ಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಆರಾಮಾಗಿ ಬಿಡಲಿ, ಇದು 1 ನಿಮಿಷ ಮಾಡಿಕೊಂಡ್ರೆ ಸಾಕು. ನೋಡೋದು ಒಂದು 2 ಈರುಳ್ಳಿನ ಉದ್ದುದ್ದ ಇಟ್ಕೊಂಡಿದ್ದೆ, ಈರುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ, ಈರುಳ್ಳಿ ತುಂಬ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಆಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು ಹಸಿ ಸ್ಮೆಲ್ಲ ಹೋಗಿ. ಹಾಗೆ ಬಂದಿದ್ದು ಒಂದು 4 ಶುಂಠಿಯನ್ನು ಹಾಕೋದಿದೆ, ಮತ್ತು ಒಂದು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋದಕ್ಕಾಗುತ್ತೆ. 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ, ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೋಡ್ಬೋದು ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಮೊದಲು 100 ಗ್ರಾಮ್ ಅಷ್ಟು ನಾನು ಕಾರ್ನ್ ಹಾಕೋತಾ ಇದ್ದೀನಿ, ಸ್ಪಿಂಗ್ ಜೋಳ ಅಂತೇಳಿ ಅದನ್ನು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮಕ್ಕಳುಗಳಿಗೆ ಹೇಳಿ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಇದು ಟ್ರೈ ಮಾಡಿ ನೋಡಿ, ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಬರೋ ಲಂಚ್ ಬಾಕ್ಸ್ಗೆ ಕೂಡ ಕ್ಯಾರಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ. ಇದರಿಂದ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಏನು ಕಾರ್ನ ಏನು ತುಂಬ ಟೈಮ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ, ಜಸ್ಟ್ 1 ನಿಮಿಷ ಮಾಡ್ಕೊಂಡ್ರೆ ಸಾಕು. ನೋಡ್ಬೋದು ಈ ಮೊಮೆಂಟಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು, 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಪೌಡ್ರು, 1/4 ಟೀಸ್ಪೂನ್ ಅಷ್ಟು ಅರಿಶಿನವನ್ನು ಹಾಕೋತೀನಿ, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೋತೀನಿ, 1/4 ಟೀಸ್ಪೂನ್ ಅಷ್ಟು ಹಾಕೋತೀನಿ ನಾನು. ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಖಾರದ ಪುಡಿ ಘಾಟಲ್ಲಿ ಹೋಗ್ಬೇಕು, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಜಸ್ಟ್ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಇವಾಗ ನೋಡ್ಬೋದು ಈ ಮೊಮೆಂಟಲ್ಲಿ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತೀನಿ. ಏನು ಮೊಮೆಂಟ್ ನಾನು 1/4 ಕೆಜಿ ಇಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ 1-15 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಾನು ತೊಗೊಂಡಿರೋದು ಬುಲೆಟ್ ರೈಸ್, ನೀವು ಯಾವ ರೈಸ್ ಬೇಕಾದರೂ ತೊಗೊಳ್ಳಿ. ಜಸ್ಟ್ ಇದನ್ನು ಜಸ್ಟ್ 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ಅಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ನೋಡ್ಬೋದು ಈ ಮೊಮೆಂಟ್ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ನಾನು ತೊಗೊಂಡಿರುವಂಥ 1/4 ಕೆಜಿ ಅಕ್ಕಿಗೆ ನಾನು ಅದು ಡಬ್ಬಲಷ್ಟು 1 ಗ್ಲಾಸ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೆ, ಅದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ನೀರು ಕೂಡ ಆ್ಯಡ್ ಮಾಡ್ಕೋತೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಒಂದು ಕುದಿ ಬರಲಿ, ಒಂದು ಕುದಿ ಬಂದಮೇಲೆ ನೋಡೋಣ. ಈ ಮೊಮೆಂಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಇದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಮೊಮೆಂಟಲ್ಲಿ ಸ್ವಲ್ಪ ಉಪ್ಪು ಕರ ಬೇಕಿತ್ತಂದ್ರೆ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ ನಾ ಏನು ಮಾಡ್ತೀನಿ, ಒಂದು ಕುಕ್ಕರ್ಗೆ ಕ್ಲೋಸ್ ಮಾಡಿ ಇದು 2 ವಿಷಲ್ ಬರಲಿಕ್ಕೆ ಬಿಡ್ತೀನಿ. ಇವಾಗ ಇದು 2 ವಿಷಲ್ ಬರಲಿ, ಆಮೇಲೆ ಇವಾಗ ಇಲ್ಲಿ ನೋಡ್ಬೋದು 2 ವಿಷಲ್ ಬಂದಿದೆ. ಹಾಗೆ ಗ್ಯಾಸ್ ಕೂಡ ರಿಲೀಸ್ ಆಗಿದೆ. ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ್ದೀನಿ. ನೀವು 2 ವಿಷಲ್ ಬಂದು ಕಂಪ್ಲೀಟಾಗಿ ಗ್ಯಾಸ್ ರಿಲೀಸ್ ಆಗೋವರೆಗೂ ಓಪನ್ ಮಾಡಿಬಿಡಿ, ಯಾಕೆಂದರೆ ನೀವು ಇಮಿಡಿಯೇಟ್ ಓಪನ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಆ ಮೂಮೆಂಟಲ್ಲಿ ತಿನ್ನೋಕ್ಕೆ ಸಾಫ್ಟ್ ಇರುತ್ತೆ. ನೀವು ಮಧ್ಯಾಹ್ನ ಏನಾದರೂ ಲಂಚ್ ಬಾಕ್ಸ್ಗೆ ಕ್ಯಾರಿ ಮಾಡ್ತೀರಂದರೆ ತುಂಬ ಗಟ್ಟಿ ಗಟ್ಟಿ ಥರ ಆಗ್ಬಿಡುತ್ತೆ ರೈಸ್. ನೋಡ್ಬೋದು ಈ ರೀತಿ ಫುಲ್ ಕಂಪ್ಲೀಟಾಗಿ 2 ವಿಷಲ್ ಬಂದು ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ಓಪನ್ ಮಾಡಿದ್ರೆ ಈ ರೀತಿ ಸಾಫ್ಟಾಗಿ ತುಂಬ ಉದುರುದ್ರಾಗಿರುತ್ತೆ. ನೀವು ಬೆಳಿಗ್ಗೆ ಮಾಡಿದ್ದು ಏನಿದೆ ಪಲಾವು ಮಧ್ಯಾಹ್ನದವರೆಗೂ ಅಷ್ಟೇ ಸಾಫ್ಟಾಗಿ ಅಷ್ಟೇ ಉದುರುದಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಕಾರ್ನ್ ಪಲಾವು ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.